ಆಯಪ್ಪ ಬೇಡ, ನಾವು ನಿನಗೆ ಬೇರೆ ಹುಡುಗನ ನೋಡ್ತೀವಿ, ನಿಮ್ಮಮ್ಮನ ಹತ್ರ ಬೇಕಾದರೆ ನಾನು ಮಾತಾಡ್ತೀನಿ, ಇಷ್ಟ ಇದೆ ಅಥವಾ ಇಲ್ಲ ಅಂತ ಹೇಳೋ ಸ್ವಾತಂತ್ರ್ಯ ನನಗಿಲ್ಲ ಅಕ್ಕ. ಅಯ್ಯೋ ಯಾಕಮ್ಮ ಹಾಗೆ ಹೇಳ್ತಾ ಇದೆಯಾ? ಭಗವಂತ ಮನುಷ್ಯನಿಗೆ ಯೋಚನೆ ಮಾಡೋ ಶಕ್ತಿ, ಅದನ್ನು ವ್ಯಕ್ತಪಡಿಸೋದಕ್ಕೆ ಮಾತು ಎರಡೂ ಕೊಟ್ಟಿದ್ದಾನೆ. ನಿನ್ನ ಅನಿಸಿಕೆಯನ್ನು ವ್ಯಕ್ತಪಡಿಸೋದಕ್ಕೆ ನಿಂಗೆ ಸಂಪೂರ್ಣ ಸ್ವಾತಂತ್ರ್ಯ ಇದೆ. ಇರ್ತಿದ್ದೇನೆ ನಾನು ನನ್ನ ಹೆಸರು ತಕ್ಕಂಗೆ ಬೆಳಗಿದ್ದಿದ್ರೆ, ಆದರೆ ಯಾವ ಜನ್ಮದಲ್ಲಿ ಏನು ಕರ್ಮ ಮಾಡಿದ್ನು, ನನ್ನ ನೆರಳಿಗೂ ನನಗೂ ವ್ಯತ್ಯಾಸ ಇಲ್ದಿರೋ ಹಾಗೆ ಹುಟ್ಬಿಟ್ಟಿದ್ದೀನಿ. ನೋಡು, ಇದೆಲ್ಲ ಮಾತಾಡ್ತಾ ಕೂತ್ಕೊಳ್ಳೋ ಟೈಮ್ ಅಲ್ಲ ಇದು. ಆಯಪ್ಪ ನೀನು ಒಪ್ಕೋಬೇಡ ಅಷ್ಟೇ. ಎರಡನೇ ಸಂಬಂಧ ಇದು, ಅದು ಅಲ್ಲದೆ 18 ವರ್ಷದ ಮಗ ಇದ್ದಾನೆ ಅವನಿಗೆ. ಎಲ್ಲ ಗೊತ್ತು ಅಕ್ಕ, ಆದರೆ ನಾನೇನು ಹೇಳೋ ಸ್ಥಿತಿಯಲ್ಲಿಲ್ಲ. ಅಮ್ಮನಿಗೆ ನನ್ನ ಮದುವೆ ಮಾಡಿ ಕಳಿಸಿದ್ರೆ ಸಾಕಾಗಿದೆ, ನನಗೂ ಈ ಬಣ್ಣದಿಂದ ಅನ್ನಿಸ್ಕೊಂಡು ಸಾಕಾಗಿದೆ. ಸಾಯೋ ಬದಲು ಮದುವೆನಾದ್ರೂ ಆಗ್ತೀನಿ, ಎರಡಕ್ಕೂ ವ್ಯತ್ಯಾಸ ಇರಲ್ಲ ಅನ್ನಿಸ್ತಿದೆ. ಶ್ವೇತಾ, ಯಾಕಮ್ಮ ಹೀಗೆಲ್ಲ ಮಾತಾಡ್ತೀಯ? ನೀನು ಭವಿಷ್ಯದ ಬಗ್ಗೆ ಯೋಚನೆ ಮಾಡಮ್ಮ. ಯೋಚನೆ ಮಾಡುವಂತ ದೊಡ್ಡ ಭವಿಷ್ಯ ನಂದೇನು ಇಲ್ಲ. ಬನ್ನಿ, ಹುಡುಗ ಕಾಯ್ತಿರ್ತಾನೆ. ಇವಳೇನಾ ಹುಡುಗಿ? ಹಾ, ಇವಳೆಯ. ಹೆಸರು ಶ್ವೇತು ಅಂತ. ಬಣ್ಣಕ್ಕೂ ಹೆಸರಿಗೂ ಮ್ಯಾಚ್ ಇಲ್ವಲ್ಲ? ಇವ್ರ ಏಜ್ಗೂ ಸೆಕೆಂಡ್ ಮ್ಯಾರೇಜ್ಗೂ ಮ್ಯಾಚ್ ಆಗುತ್ತೆ, ಇದು ಮಾತ್ರ ಮ್ಯಾಚ್ ಆಗಲ್ವಾ? ಇದು ನೋಟಬಲ್ ಪಾಯಿಂಟೇ. ನಿಮ್ಮ ಮಾತಿಗೆ ಮೆಚ್ಚಿ ನಾನು ಹುಡುಗಿನ ಓಕೆ ಮಾಡ್ತಾ ಇದ್ದೀನಿ. ಏನು, ನಿಮ್ಗೆ ನನ್ನ ಮಗಳು ಇಷ್ಟ ಆಗ್ಬಿಟ್ಲಾ? ಹೌದು ಅತ್ತೆ. ಅಯ್ಯೋ, ನಿಮ್ ಬಾಯಿಗೆ ಸಕ್ಕರೆ ಹಾಕ, ಎಂತ ಖುಷಿ ಸಿಹಿ ಹೇಳಿದ್ರಿ. ಶಿವು ನೋಡೋ, ನಿಮ್ಮತ್ತೆ ಹಿಡ್ದಾಟನ ಸಾಧಿಸ್ಬಿಟ್ಲು. ನನ್ನ ಮಗಳ ಮದುವೆನ ಧಾಮ್ ಧೂಮ್ ಅಂತ ಮಾಡ್ಬಿಡೋಣ. ಆದರೆ ಒಂದು ವಿಷಯ, ವರದಕ್ಷಿಣೆ ಅಂತ 10 ಲಕ್ಷ ಕ್ಯಾಶ್ ಕೊಡಬೇಕು. ಅಲ್ಲಪ್ಪ, ನಾನು ಸೀನಿಯರ್ ಸಿಟಿಸನ್ ಆಗಿ ಹೇಳ್ತಿದ್ದೀನಿ, ನೀನು ನನಗಿಂತ ಸ್ವಲ್ಪ ಜೂನಿಯರು. ವರದಕ್ಷಿಣೆ ತಗೊಳ್ಳೋದು ತಪ್ಪು ಅಂತ ನಿಮ್ಮ ಸೀನಿಯರ್ಸ್ ಯಾರು ಹೇಳ್ಕೊಡ್ಲಿಲ್ವೇನಪ್ಪ ನಿನಗೆ? ಗೊತ್ತು ತಾತ, ಅದ್ರ ಮೇಲೆ ಡಿಬೇಟ್ ಮಾಡಿ ನಾನು ಪ್ರೈಸ್ ಗೆದ್ದಿದ್ದೀನಿ. ಈ ಡಿಬೇಟ್ ನಿಮ್ಮ ಅಪ್ಪನ ಮುಂದೆ ಮಾಡಿದ್ರೆ ಪ್ರೈಸ್ ಬದಲು ಸರ್ಪ್ರೈಸ್ ಸಿಕ್ಕಿರೋದು. ರೀ ಸ್ವಾಮಿ, 10 ಲಕ್ಷ ವರದಕ್ಷಿಣೆ ಕೇಳ್ತಾ ಇದ್ದೀರಲ್ಲ, ನಿಮ್ಗೆ ಮನುಷ್ಯತ್ವ ಇಲ್ಲ. ಹೌದ್ರಿ, ಅದ್ರಲ್ಲಿ ಏನಿದೆ ತಪ್ಪು? ಇಂಥ ಹುಡುಗಿನ ಮದುವೆ ಆಗಿ ಬಾಳ್ ಕೊಡ್ತಾ ಇದೀನಲ್ಲ, ಅದಕ್ಕೆ ವರದಕ್ಷಿಣೆ ಅಲ್ಲಲ್ಲ ಕಾಂಪನ್ಸೇಷನ್ ತನ ಕೊಡ್ಲೇಬೇಕು. ಹೌದಪ್ಪ, ಮತ್ತೆ ಹುಡುಗಿ ನೋಡಕ್ಕೆ ಬೆಳ್ಳಿಗಿದ್ದಿದ್ರೆ 5 ಲಕ್ಷ ಡಿಸ್ಕೌಂಟ್ ಕೊಡ್ಬೋದಾಗಿತ್ತು. ನೋಡಕ್ ಹೀಗಿರೋದ್ರಿಂದ 10 ಲಕ್ಷ ಫಿಕ್ಸೆಡ್ ಪ್ರೈಸ್ ಅಷ್ಟೇ. ಮೋ, ಏನಮ್ಮ ಮಾತಾಡ್ತಾ ಇದ್ಯಾ ನೀನು? ಇದೇನ್ ದನದ ವ್ಯಾಪಾರನ? ಡಿಸ್ಕೌಂಟ್ ಅಂತೆ, ಫಿಕ್ಸ್ ಪ್ರೈಸ್ ಅಂತೆ. ಗಿರ್ಜಾ, ನೀವಸಿ ಸುಮ್ಕೆ ನಿಂತ್ಕ, ನಿಂಗೇನು ಗೊತ್ತಾಗಕ್ಕಿಲ್ಲ. ನೋಡಿ, ವರದಕ್ಷಿಣೆ 10 ಲಕ್ಷ ಕೊಡೋಕ್ಕೆ ನಾನು ತಯಾರೇ, ಆದರೆ ನಂಗೊಂದು 2-3 ದಿನ ಟೈಮ್ ಕೊಡಿ ಅಷ್ಟೇ. ಹೌದಾ? ಹಾಗಾದರೆ ತಾಂಬೂಲ 3 ದಿವಸ ಆದಮೇಲೆ ಬದಲಾಯಿಸ್ಕೊಳ್ಳೋಣ. ನಾವು 3 ದಿವಸ ಬಿಟ್ಟೆ ಬರ್ತೀವಿ. ನಾವಿನ್ ಬರ್ತೀವಿ. ಶ್ವೇತಾ, ನಿಮ್ಮ ನಂಬರ್ ಶೇರ್ ಮಾಡ್ಬೋದಾ? ರೀ ಸ್ವಾಮಿ, ಮಗನ ಮುಂದೆ ಆದರೂ ಸ್ವಲ್ಪ ಮೇಂಟೈನ್ ಮಾಡಿರಿ, ಕೊಡ್ರಿ. ಕರ್ಮ ಕರ್ಮ ಕರ್ಮ. ಏನಮ್ಮ ನಿನಗೆ ಬುದ್ಧಿ ಇದೆಯಾ ನಿನಗೆ? ಅವನು ದುಡ್ಡಾಸೆಗೋಸ್ಕರ ನಿನ್ನ ಮಗಳನ್ನ ಮದುವೆ ಆಗ್ತಿದ್ದಾನೆ, ಆಮೇಲೆ ನಿನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊಳ್ತಾನೆ ಅಂತ ಏನು ಗ್ಯಾರಂಟಿ? ಅಯ್ಯೋ, ಅದೆಲ್ಲ ಯೋಚನೆ ಮಾಡೋಕ್ಕಾಯ್ತದ ಅಣ್ಣಯ್ಯ? ನಿಂಗೂ ಇಂಥವಳೊಬ್ಳು ಮಗಳಿದ್ದಿದ್ರೆ ನನ್ನ ಸಂಕಟ ಏನು ಅಂತ ಅರ್ಥ ಆಗ್ತಿತ್ತು. ಪುಣ್ಯಾತ್ಮ ಅವನು ಈ ಕರು ಮುಸುಡಿನ ಒಪ್ಕೊಂಡಿರೋದೇ ಹೆಚ್ಚು. ಹೆಂಗನ ಮಾಡಿ ಇವಳು ಮದುವೆ ಮಾಡಿ ಕೈ ತೊಳ್ಕೊಂಡ್ರೆ ಸಾಕಾಗದೆ. ನೀನೇನೋ ಯೋಚನೆ ಮಾಡ್ಬಿಡಣಯ್ಯ, ನಾನೇನು ನಿಂತವ ಕಾಸು ಕೇಳಕ್ಕಿಲ್ಲ, ಎಲ್ಲ ನಾನೇ ಹೊಂದಿಸ್ತೀನಿ. ನನ್ಗ ಸಾರ ನಿಂದೇ ನಿನ್ ಘಟ. ಅಯ್ಯೋ, ಈ ನಗರಕ್ಕೆ ಏನಾಗಿದೆ? ಎಲ್ಲಿ ನೋಡಿದ್ರು ಹೊಗೆ, ಯಾರನ್ನು ನೋಡಿದ್ರು ಹಾಗೆ. ಅಯ್ಯೋ ಬೇಗ ಬಾಮ್ಮ. ಅಯ್ಯೋ, ಇದ್ಯಾಕೆ ವರ್ಕೌಟ್ ಆಗ್ತಾನೆ? ಬಂದ್ಯಾ ಬಂದ್ಯಾ? ಅಪ್ಪ ಬಿಸಿ ಇದೆ. ನನ್ನ ತಲೆ ಅದಕ್ಕಿಂತ ಬಿಸಿ ಇದೆ. ಅಪ್ಪ, ಈಗಾಗಲೇ 5-6 ಲೋಟ ಟೀ ಕುಡ್ದಿದ್ಯಾ, ಎಲ್ಲಾ ಬ್ರ್ಯಾಂಡ್ ಬಾಂಬ್ನು ಹಚ್ಕೊಂಡಿದ್ಯಾ, ಏನಾಗಿದೆ ನಿಂಗೆ? ಅಯ್ಯೋ, ನಾನು ಯಾಕೆ ಕೊಟ್ಟದೆ, ನೀನ್ ಯಾಕೆ ಕೊಟ್ಟದೆ, ನಾವೆಲ್ಲರೂ ಯಾಕೆ ಕೊಟ್ಟಿದ್ವಿ, ಈ ಜನರು ಯಾಕೆ ಕೊಟ್ಟಿದ್ರು, ಈ ಸೃಷ್ಟಿಗೆ ನಾವು ಏನ್ ಕೊಟ್ಟಿದೀವಿ? ಬಹುಶಃ ಇದ್ರ ಬಗ್ಗೆ ಥಿಂಕ್ ಮಾಡಿದ್ರೆ ತಲೆನೋವು ಬರ್ತಿರ್ಲಿಲ್ಲ ಅನ್ಸುತ್ತೆ. ಅಂದ್ರೆ ನಮ್ಮ ಹತ್ರ ಯಾಕೆ ಹೀಗೆ ಮಾಡ್ತಿದ್ದಾಳೆ ಅಂತ ಥಿಂಕ್ ಮಾಡಿ ಮಾಡಿ ನನ್ನ ತಲೆ ಚಿಟ್ಟ ಹಿಡಿತಾ ಇದೆ. ಅಪ್ಪ, ನಿನ್ಗಿರೋ ಒಂದ್ ತಲೆಗೆ ನೋವು ನೋವು ಅಂತಿದ್ಯಾ, ಅದೇ ನಿನ್ಗೆ ರಾವಣಂತರ 10 ತಲೆ ಇದ್ದಿದ್ರೆ ಏನ್ ಮಾಡ್ತಿದ್ದೆ? ಆಹಾ, ಹೌದಲ್ವಾ? ಹಾ, ಯಾವುದಕ್ಕೂ ದಾಡಿ ಬಿಟ್ಟಿರೋ ರಾವಣ ಸಾಯಿಫ್ ಅಲಿ ಖಾನ್ಗೆ ಫೋನ್ ಮಾಡಿ ಕ್ಲಾರಿಟಿ ತಗೋಬೇಕು. ಆದ್ರೆ ನನ್ನ ಹತ್ರ ಫೋನ್ ನಂಬರ್ ಇಲ್ವೇ? ಪ್ರಣಿ, ಒಂದು ಕೆಲಸ ಮಾಡು, ಟೀ ವರ್ಕೌಟ್ ಆಗ್ತಾ ಇಲ್ಲ, ನೀನು ಬ್ಲ್ಯಾಕ್ ಕಾಫಿ ತಂದ್ಬಿಡು. ಬ್ಲ್ಯಾಕ್ ಕಾಫಿ ಕುಡಿದ್ರೆ ಕಪ್ಪಗಾಗಲ್ವ ಶಿವಪ್ರಸಾದ್? ಭಗವಂತ, ಬಂದ್ಯಾ? ಏನು ನನ್ನನ್ನೇ ಆಡ್ಕೋತಾ ಇದ್ಯಾ? ನೀನ್ ಆಡ್ಕೊಳ್ಳೋ ಹಾಗಿದ್ರೆ ನಮ್ಮ ಅತ್ತೆ ಆಡ್ಕೋ. ಯಾಕೆಂದ್ರೆ ವರ್ಣಭೇದ ನೀತಿಯಲ್ಲಿ ನಾವು ನೆಲ್ಸನ್ ಮಂಡೇಲಾ ಅವರ ಫಾಲೋವರು. ಇರು, ನಿನಗೂ ಒಂದು ಬ್ಲ್ಯಾಕ್ ಕಾಫಿ ಹೇಳು. ಪ್ರಣಿ, 2 ಬ್ಲ್ಯಾಕ್ ಕಾಫಿ. ಅಪ್ಪ, ಏನಾಗಿದೆ ನಿಂಗೆ, ಯಾಕೆ ಹಿಂಗ ಆಡ್ತಿದ್ಯಾ? ನನಗೇನಾಗಿದೆ ಅಂತ ತಿಳಿಸೋದಕ್ಕೆ ಅಂತಾನೆ ಒಬ್ರು ಬಂದಿದ್ದಾರೆ. ಅವ್ರು ಹೇಳಿದ್ಮೇಲೆ ನಿನಗೆ ಅಪ್ಡೇಟ್ ಮಾಡ್ತೀನಿ, ನೀನ್ ಹೋಗು. ಅಯ್ಯೋ ಅಪ್ಪ, ಯಾರು ಬಂದಿದ್ದಾರಪ್ಪ? ನೀನ್ ಹಿಂಗ ಆಡ್ತಿರೋದು ನೋಡಿದ್ರೆ ನನ್ನ ತಲೆನೋವು ಬರ್ತಿದೆ. 2 ಭಗವಂತ, ನೀನ್ ಮುಂದುವರ್ಸು. ಕೆಲವರು ತಮ್ಮ ಭವಿಷ್ಯನ ನೆನೆಸ್ಕೊಂಡು ತಲೆನೋವು ಬರ್ಸ್ಕೋತಾರೆ, ಆದ್ರೆ ನೀನ್ ಬೇರೆಯವ್ರ ಭವಿಷ್ಯದ ಬಗ್ಗೆ ಯೋಚನೆ ಮಾಡ್ತಾ ತಲೆನೋವು ಬರ್ಸ್ಕೋತಾ ಇದೀಯ. ಚಿಂತೆ ಮಾಡಬೇಡ, ಎಲ್ಲ ಒಳ್ಳೇದಾಗುತ್ತೆ. ಹಾ, ನೀನ್ ಹೇಳಿದ್ಮೇಲೆ ಖಂಡಿತ ಒಳ್ಳೇದಾಗೇ ಆಗುತ್ತೆ. ಭಗವಂತ, ನೀನು ಅವತ್ತೇ ಹೇಳಿದ್ದೆ, ನಾವು ನಮ್ಮ ಬಗ್ಗೆ ಮಾತ್ರ ಯೋಚನೆ ಮಾಡಿದ್ರೆ ನೀನು ನಮ್ಮ ಬಗ್ಗೆನೇ ಯೋಚನೆ ಮಾಡಲ್ಲ ಅಂತ. ಅದಕ್ಕೆ ಈಗ ಸ್ವಾರ್ಥ ಬಿಟ್ಟು ನಿಸ್ವಾರ್ಥವಾಗಿ ಒಂದು ಸಹಾಯ ಕೇಳ್ತೀನಿ, ಮಾಡ್ತೀಯಾ? ನನ್ನ ಮಿತಿಯಲ್ಲಿದ್ರೆ ಮಾಡ್ತೀನಿ. ಹಾ ಹಾ, ನಿನ್ನನ್ನು ಅನಿಯಮಿತ ಅಂತ ಕರೀತಾರೆ, ನೀನು ನೋಡಿದ್ರೆ ಮಿತಿ ಅಂತ ಇದೆಯಾ? ಇನ್ನೂ ಏನೇನು ಕೇಳಿಸ್ಕೋಬೇಕು ಈ ಕಿವಿಲಿ. ಇರಲಿ, ಈಗ ನೀನು ಕೇಳಿಸ್ಕೊ. ಭಗವಂತ, ಹೇಗಾದರೂ ಮಾಡಿ ನಮ್ಮ ಶ್ವೇತಾ ಲೈಫ್ನ ಸರಿ ಮಾಡು. ಇಲ್ಲಾಂದ್ರೆ ನಮ್ಮತ್ತೆ ಹಾವಳಿ ಕೊಟ್ಟು ಕೊಟ್ಟು ಆ 2ನೇ ಮದುವೆ ಆಗ ಬಂದಿರೋನ್ ಜೊತೆನೆ ಕಟ್ಬಿಡ್ತಾಳೆ. 2ನೇ ಮದುವೆ ತಪ್ಪು ಅಂತ ನಾನೇ ಯಾಕೆ ಹೇಳಿ, ಅದು ಅವ್ರವ್ರ ವೈಯಕ್ತಿಕ. ಆದ್ರೆ ಶ್ವೇತಾಗೂ ಆಸೆ ಆಕಾಂಕ್ಷೆಗಳು ಇರುತ್ತೆ ಅಲ್ವಾ? ಎಲ್ಲಕ್ಕಿಂತ ಹೆಚ್ಚಾಗಿ ಅವರು ದುಡ್ಡುಗಾಸೆ ಪಡೋ ಜನ ಭಗವಂತ, ಅದೇ ನನಗೆ ಭಯ ಆಗ್ತಾ ಇರೋದು. ಪ್ಲೀಸ್ ಹೆಲ್ಪ್ ಮಾಡು ಭಗವಂತ. ಶ್ವೇತನ್ ವಿಷಯದಲ್ಲಿ ನಾನು ಯಾವ ಸಹಾಯನೂ ಮಾಡಕ್ಕಾಗಲ್ಲ ಶಿವಪ್ರಸಾದ್. ವೈ, ಯಾಕೆ? ಕ್ಯೂ ಶ್ವೇತ ನನ್ನನ್ನ ದ್ವೇಷಿಸ್ತಾಳೆ, ನನ್ನನ್ನು ಕೀಳಾಗಿ ನೋಡ್ತಾಳೆ, ನನ್ನನ್ನು ನಂಬೋದೇ ಇಲ್ಲ. ಹಾಗಿದ್ಮೇಲೆ ನಾನು ಹೇಗೆ ಸಹಾಯ ಮಾಡಲಿ? ಅಯ್ಯೋ, ಹಾಗೆಲ್ಲ ಏನೂ ಇಲ್ಲ ಭಗವಂತ, ಅವಳು ಸಂಸ್ಕಾರವಂತೆ, ದೇವರನ್ನ ನಂಬ್ತಾಳೆ. ದೇವರನ್ನ ನಂಬ್ತಾಳೆ, ಆದ್ರೆ ಅವಳು ನಂಬ್ತಾಳ. ಅವಳೊಳಗಿರೋದು ನಾನೇ ಅಲ್ವಾ ಶಿವಪ್ರಸಾದ್? ಅವಳನ್ನ ಅವಳೇ ಇಷ್ಟಪಡದೆ ಇದ್ಮೇಲೆ, ಅವಳನ್ನ ಅವಳೇ ಗೌರವಿಸದೆ ಇದ್ಮೇಲೆ, ಅವಳನ್ನ ಅವಳೇ ನಂಬದೇ ಇದ್ಮೇಲೆ ನಾನ್ ತಾನೇ ಸಹಾಯ ಮಾಡಕ್ಕೆ ಹೇಗ್ ಬರೋದಿಕ್ ಸಾಧ್ಯ? ಶ್ವೇತಾ, ನಾನು ಕಪ್ಪಗಿದ್ದೀನಿ, ನಾನು ಎಲ್ಲರಿಗಿಂತ ಕೀಳು, ನನ್ನ ಜೀವನದ ಎಲ್ಲಾ ಅವಕಾಶಗಳ ಬಾಗ್ಲು ಮುಚ್ಚಿವೆ, ನನ್ನಿಂದ ಏನು ಸಾಧ್ಯ ಇಲ್ಲ ಅನ್ನೋ ಭಾವನೆಗಳಿಗೆ ಬಂದಿದ್ದಾನೆ. ಯಾರು ತನ್ನನ್ನ ತಾನೇ ಒಪ್ಕೊಳ್ಳೋದಕ್ಕೆ ಸಿದ್ಧರಿಲ್ವೇ, ಅವ್ರನ್ನ ಸಮಾಜ ಹೇಗೆ ಒಪ್ಕೊಳ್ಳುತ್ತೆ? ತನ್ನನ್ನು ತಾನೇ ಸ್ವೀಕರಿಸ್ತಾ ಇದ್ದೇನೆ, ಬೇರೆಯವ್ರು ನಮ್ಮನ್ನ ಸ್ವೀಕರಿಸಬೇಕು ಅಂತ ಬಯಸೋದು ತಪ್ಪಲ್ವ ಶಿವಪ್ರಸಾದ್? ಎಂಥ ಮಾತು ಹೇಳಿದೆ ಭಗವಂತ. ಈಗ ನನ್ನ ಮುಂದಿನ ಕರ್ತವ್ಯ, ಮೊದಲು ಅವಳ ಮನಸ್ಸಲ್ಲಿ ಪಾತಾಳ ಕೇಳ್ದಿರೋ ಆತ್ಮವಿಶ್ವಾಸನ ಶಿಖರಕ್ಕೆ ಏರಿಸಬೇಕು, ನೆಲಕ್ಕೆ ಕಚ್ಚಿರೋ ಅವಳ ನಂಬಿಕೆನ ಎದ್ದು ನಿಲ್ಲಿಸಬೇಕು, ಅವಳನ್ನ ಅವಳು ಗೌರವಿಸಬೇಕು, ಸತ್ಯನ ಒಪ್ಕೋಬೇಕು. ಈ ಕೆಲಸನ ನೀನ್ ಮಾಡಿ, ಮಿಕ್ಕಿದ್ದನ್ನ ಅವಳೇ ನೋಡ್ಕೋತಾಳೆ. ಯು ಮೀನ್ ಮೋಟಿವೇಶನಲ್ ಸ್ಪೀಚ್? ಆಹಾ, ಎಂಥ ಮೋಟಿವೇಶನಲ್ ಸ್ಪೀಚ್ ಕೊಡ್ತೀನಿ ಅಂದ್ರೆ ಅಂಡರ್ ಗ್ರೌಂಡ್ ಅಲ್ಲಿ ಇರೋನು ಕೂಡ ಟೆರೆಸ್ ಬಂದ್ಬಿಡ್ಬೇಕು. ನೀನ್ ಹೇಳಿದೆಲ್ಲ, ಮಿಕ್ಕಿದ್ದು ಐ ವಿಲ್ ಫಾಲೋ. ನಿನ್ನ ಆಶೀರ್ವಾದ ಹೊಂದಿದ್ರೆ ಅಷ್ಟೇ ಸಾಕು. ತಥಾಸ್ತು. ನೀನೇನಾದ್ರು ಅಂದ್ಯಾನಮ್ಮ? ಅಯ್ಯೋ ಮಾವ, ನನ್ನ ಬಾಯಲ್ಲಿ ಮಂತ್ರ ಬಿಟ್ಟು ಬೇರೆ ಮಾತು ಬರುತ್ತಾ, ನೀವೇ ಹೇಳಿ. ಅಲ್ಲ, ದಿನ ಬೆಳಗಾದ್ರೆ ನನ್ನ ಮಗನ ಮೇಲೆ ಮಂತ್ರಾರ್ಚನೆ ಮಾಡ್ತೀಯಲ್ಲ, ಅದಕ್ಕೋಸ್ಕರ. ಅದು ಪ್ರೀತಿಗೆ ಮಾವ, ಕೊಟ್ಮಲ್ಲಿ ಅಮ್ಮಂಗೆ ಹೇಳೋಷ್ಟು ದೊಡ್ಡ ಬಾಯಿ ಇಲ್ಲಿ ಯಾರಿಗಿದೆ? ಎಲ್ಲಿ ಹೋದ್ಲು? ಹೇಳ್ದೆ ಎಲ್ಲೂ ದೇವಸ್ಥಾನಕ್ಕೆ ಹೋಗಿರ್ಲಿಲ್ಲ ಕಣಣ್ಣ, ಕೊಳ್ಳೆಗಾಲಕ್ಕೆ ಹೋಗಿದ್ದೆ ಅಷ್ಟೇಯ. ಕೊಳ್ಳೆಗಾಲಕ್ಕ? ಓ ಚಾರ್ಜರ್ ಮರ್ತ್ ಬಂದಿದ್ರಾ? ಕೇಳಿದ್ರೆ ನನ್ನ ಹತ್ರ ಇದ್ದಿದ್ದೆ ಕೊಡ್ತಿದ್ನಲ್ಲ. ಅಲ್ಲಮ್ಮ, ಫ್ರೀ ಅಂತ ಅನುಕೂಲ ಇರೋರು ಅನಾವಶ್ಯಕವಾಗಿ ಬಳಸಿದ್ರೆ ಅವಶ್ಯಕತೆ ಇರೋರಿಗೆ ಅನಾನುಕೂಲ ಆಗಲ್ವೇನಮ್ಮ? ಶ್ವೇತು, ಬ್ಯಾಗ್ ಎತ್ತು ಹೋಗಮ್ಮ. ಗಿರಿಜಾ, ನನ್ನ ಬ್ಯಾಗ್ಗೆ ಬಟ್ಟೆ ಹಾಕಮ್ಮ, ನಾನು ಎಲ್ಲರೂ ದೇಶಾಂತರ ಹೊರಟೋಗ್ತೀನಿ. ಅಲ್ಲಮ್ಮ, ಮಾತಿದ್ರೆ ನಾನು ಹೋಗ್ತೀನಿ ಹೋಗ್ತೀನಿ ಅಂತೀಯಲ್ಲ, ನೀನು ಕಾಣಲಿಲ್ಲ ಅಂದ್ಬಿಟ್ಟು ನಾವೆಲ್ಲ ಇಷ್ಟೊಂದು ತಲೆ ಕೆಡಿಸ್ಕೊಂಡು ಕೂತಿದ್ದೀವಿ, ಒಂದು ಫೋನ್ಗೂ ಸಿಗಲಿಲ್ಲ. ಏನು ಅಣಯ್ಯ ನೀನು, ನಾನೇನು ಕಾಲೇಜ್ಗೆ ಹೋಗೋ ಹುಡುಗಿನ 24 ಗಂಟೆ ಫೋನ್ ಮಾಡಿಕೊಂಡು ಹೋಗೋಕ್ಕೆ? ನಾನು ಊರಿಗೋಗಿ ನಮ್ಮ ಜಮೀನ 10 ಲಕ್ಷಕ್ಕೆ ಮಾರಾಕ್ಬಿಟ್ಟು ಬಂದೆ. 10 ಲಕ್ಷಕ್ಕೆ ಜಮೀನು ಮಾರಿದ್ರಾ? ಹ್ಞೂ. ಯಾಕೆ ನೀನು ಇನ್ನೊಸಿ ಜಾಸ್ತಿ ಕೊಡಿಸ್ತಾ ಇದ್ದ? ಅಯ್ಯೋ ಹಾಗಲ್ಲಮ್ಮ, ವರದಕ್ಷಿಣೆಗೋಸ್ಕರ ಜಮೀನು ಮಾರ್ತಾರ? ಏನೇ, ನನ್ನ ಕೇಳಂಗಾಗ್ಬಿಟ್ಟ ನೀನು? ಮೀನ್ ಮಾರಿದ್ರೆ 10 ರೂಪಾಯಿ ಸಿಕ್ಕೋದು, ಜಮೀನ್ ಮಾರಿದ್ದಕ್ಕೇನಯ್ಯ 10 ಲಕ್ಷ ಸಿಕ್ಕಿರೋದು. ಏಟು ದಿನ ಏಟೇಟೋ ಗಂಡುಗಳು ಬಂದ್ವು, ದುಡ್ಡು ಕೊಡ್ತೀವಿ ಅಂದ್ರು ಯಾರೋ ಅವಳ ಮದುವೆ ಆಗಕ್ಕೆ ಒಪ್ಕೊಂಡಿಲ್ಲ. ಈಗ ಯಾವನೋ ಒಬ್ಬ ಪುಣ್ಯಾತ್ಮ ಸಿಕ್ಕವನೆ, ದುಡ್ಡು ಕೊಟ್ಟಾದ್ರೂ ಸರಿ ನನ್ನ ಮಗಳು ಮದುವೆನ ನಾನು ಮಾಡೇ ಮಾಡ್ತೀನಿ. ಆ ಮೂದೇವಿ ಡಬಲ್ ಡಿಗ್ರಿ ಮಾಡ್ಕೊಂಡದೆ. ಹೆಣ್ಣೈಕ್ಳು ಹೆಂಗಿರ್ಬೇಕು ಅಂದ್ರೆ ಚಿಗ್ರೆ ಚಿಗ್ರೆ ಮರಿ ಥರ ಆರ್ಬೇಕು. ಗಂಡೈಕ್ಳನ್ನ ಹೆಣ್ಣೈಕ್ಳು ಬ್ಯಾಡ ಅಂತ ರಿಜೆಕ್ಟ್ ಮಾಡಿ ಬಿಸಾಕ್ಬೇಕು. ಮನೆ ಮುಂದೆ ಮದುವೆ ಆಗೋಕ್ಕೆ ಕ್ಯೂ ಕ್ಯೂ ನಿಲ್ಬೇಕು. ಆದ್ರೆ ಇವಳು... ನನಗೂ ಅರ್ಥ ಆಗುತ್ತೆ ಅಮ್ಮ, ಮದುವೆ ವಯಸ್ಸಿಗೆ ಬಂದಿರೋ ಹೆಣ್ಮಕ್ಳು ಮನೇಲಿದ್ರೆ ಸೆರಗಲ್ಲಿ ಕೆಂಡ ಕಟ್ಕೊಂಡು ಹಾಗೆ ಅಂತ. ಆದರೂ ಅವಳು ಬರೀ ಕೆಂಡ ಅಲ್ಲ ಕಣವ, ತೊಳೆದ ಕೆಂಡನ ಗಂಟಾಕಂಡಂಗೆ. ಏನು ಮಾಡೋದೆಲ್ಲ ನನ್ನ ಗಾಸಾರ. ದುಡ್ಡು ಕೊಟ್ಟಾದ್ರೂ ಅವಳನ್ನ ಸಾಗ ಹಾಕ್ಬೇಕಲ್ಲ ಎತ್ತು ತಪ್ಪಿಗೆ. ಅಲ್ಲಮ್ಮ, ಇವತ್ತು ಹಣಕ್ಕೋಸ್ಕರ ಮದುವೆ ಆಗ್ತಾ ಇರೋನು ನಾಳೆ ಹಣಕ್ಕೋಸ್ಕರ ಹಿಂಸೆ ಕೊಡಲ್ಲ ಅಂತ ಏನು ಗ್ಯಾರಂಟಿ? ಅಯ್ಯೋ, ಮುಂದಾಗೋ ಗಾಸರನ ಯಾರಣ್ಣಯ್ಯ ಕಂಡವ್ರೆ. ಅವಳು ಹಣೆ ಬರದಲ್ಲಿ ಹೆಂಗಾಯ್ತು ಹಂಗಾಗ್ಲಿ, ಏನು ಮಾಡೋಕ್ಕಾಯ್ತದೆ? ಗಿರ್ಜಾ, ಆಚೆ ಆಟೋದವ್ ನಿಂತವನೆ, ಅವನಿಗೊಸಿ ದುಡ್ಡು ಕೊಟ್ಟು ಕಳಿಸ್ಬಿಡವ. 10 ಲಕ್ಷ ತಂದಿದ್ದಾಳೆ, ಆಟೋ ದುಡ್ಡು ನಾವೇ ಕೊಡ್ಬೇಕಂತೆ. ಹೋಗ್ಲಿ ಬಿಡಿ ಮಾವ, ನಾನು ತಂದು ಕೊಡ್ತೇನೆ. ಮೋಟಿವೇಶನಲ್ ಕೋಟ್ಸ್ ಇನ್ ಕನ್ನಡ ಬಂತು. ಶ್ವೇತಾ, ಏನಮ್ಮ ಮಾಡ್ತಾ ಇದೀಯಾ? ಹತ್ತು ಕಣ್ಣೀರು ಖಾಲಿಯಾಗಿದೆ, ಬರುತ್ತೋ ಬರಲ್ವಂತ ಯೋಚನೆ ಮಾಡ್ತಿದ್ದೀನಿ. ನೀನು ಹೀಗೆ ಯೋಚನೆ ಮಾಡ್ತಿರ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತು. ಇರು. ನೋಡಮ್ಮ ಶ್ವೇತಾ, ನಾನೀಗ ಹೇಳೋ ಒಂದೊಂದು ಮಾತನ್ನು ಗಮನ ಇಟ್ಟು ಕೇಳಿಸ್ಕೊ. ಕಣ, ಜೀವನವೆಂಬುದು ಸೋಲು ಗೆಲುವಿನ ಆಟ. ಗೆದ್ದವನಿಗೆ ಸೋಲಬಾರದೆಂಬ ಭಯವಿದ್ದರೆ, ಸೋತವನಿಗೆ ಗೆಲ್ಲಲೇಬೇಕು ಎಂಬ ಛಲವಿರುತ್ತದೆ. ಇಟ್ಸ್ ಓಕೆ, ನೆಕ್ಸ್ಟ್ ಹೇಳ್ತೀನಿ. ನೀವು ಆಸೆ ಪಟ್ಟಿದ್ದು ಸಿಗಲ್ಲ ಅಂತ ನೀವು ಬದಲಾದ್ರೆ ಪ್ರಯೋಜನ ಇಲ್ಲ. ನಿಮ್ಮ ನಿರ್ಧಾರವನ್ನ ಬದಲಿಸಿ, ಇಂದಲ್ಲ ನಾಳೆ ನೀವು ಆಸೆ ಪಟ್ಟಿದ್ದು ನಿಮಗೆ ಸಿಕ್ಕೇ ಸಿಗುತ್ತದೆ. ಓಹ್, ಮೋಸ್ಟ್ಲಿ ನನ್ನ ಲ್ಯಾಂಗ್ವೇಜ್ ಅರ್ಥ ಆದರೂ ನನ್ನ ಬಾಡಿ ಲ್ಯಾಂಗ್ವೇಜ್ ವರ್ಕೌಟ್ ಆಗ್ತಿಲ್ಲ ಅನ್ಸುತ್ತೆ. ಲೆಟ್ ಮಿ ಟ್ರೈ ಸಮಥಿಂಗ್ ಎಲ್ಸ್. ಮೈಕ್ ಟೆಸ್ಟಿಂಗ್ 1 2 3, ಮೈಕ್ ಟೆಸ್ಟಿಂಗ್ 1 2 3. ಯಾ ಫ್ರೆಂಡ್ಸ್, ನೀವು ನಿಮ್ಮ ಪ್ರಯತ್ನವನ್ನು ಎಂದಿಗೂ ನಿಲ್ಲಿಸಬೇಡಿ, ಭರವಸೆಯನ್ನು ಎಂದಿಗೂ ಕಳೆದುಕೊಳ್ಳಬೇಡಿ. ನಿಮ್ಮ ದಿನ ಬಂದೇ ಬರುತ್ತದೆ. ಯಾಕೆ ಈ ಹತಾಶೆ, ಯಾಕೆ ಈ ಬೇಸರ? ನಿಮಗಾಗಿ ನೀವು ಬದುಕಿ, ನಿಮಗಾಗಿ ನೀವು ಕೆಲಸ ಮಾಡಿ. ಏಕೆಂದರೆ ಅವಕಾಶ ಪದೇ ಪದೇ ಬರುವುದಿಲ್ಲ, ಬಂದಾಗ ಅದನ್ನು ಬಳಸಿಕೊಳ್ಳಬೇಕು. ನಮ್ಮ ಆಸೆಯನ್ನು ನಮ್ಮದಾಗಿಸಿಕೊಳ್ಳಬೇಕು ಫ್ರೆಂಡ್ಸ್. ಸಾಧ್ಯನೇ ಇಲ್ಲ ಎಂದುಕೊಂಡರೆ ಏನನ್ನೂ ಸಾಧಿಸಲಾಗುವುದಿಲ್ಲ. ಪ್ರಯತ್ನ ಪಡುವುದರಿಂದ ನಷ್ಟವೇನಿದೆ? ಗೆದ್ದರೆ ಸಂತೋಷ, ಸೋತರೆ ಅನುಭವ ಸಿಗುತ್ತದೆ. ಇದನ್ನು ಯೋಚನೆ ಮಾಡಿ ಫ್ರೆಂಡ್ಸ್. ಪದೇ ಪದೇ ಕಷ್ಟ ಬರುತ್ತಿದೆ ಅಂದರೆ ನಿಮ್ಮ ಹಣೆ ಬರಹ ಸರಿ ಇಲ್ಲ ಅಂತಲ್ಲ, ನಿಮಗೋಸ್ಕರ ಮುಂದೆ ಒಳ್ಳೆಯ ದಿನಗಳು ಕಾದಿದೆ ಅಂತ ಅರ್ಥ. ಟ್ರೈ ಮಾಡ್ತಾನೆ ಇರಿ. ಸಕ್ಸಸ್ ಸಿಕ್ಕರೆ ನಿಮ್ಮ ತಂದೆ ತಾಯಿ ಖುಷಿ ಪಡ್ತಾರೆ, ಸಿಗಲಿಲ್ಲ ಅಂದ್ರೆ ನಿಮ್ಮ ನೆಂಟರು ಖುಷಿ ಪಡ್ತಾರೆ. ಇಷ್ಟೇ ಲೈಫು. ಆದ್ರೆ ಪ್ರಯತ್ನ ಬಿಡಬಾರ್ದು, ಆತ್ಮವಿಶ್ವಾಸ ಬಿಡಬಾರ್ದು. ಪ್ರತಿದಿನ ಹೊಸ ದಿನ ಆಗಬೇಕು. ನಿಮ್ಮ ಹಳೆ ದಿನಾನ ಮರೆತು ಹೊಸದಾಗಿ ಕೆಲಸವನ್ನ ಪ್ರಾರಂಭಿಸಿ. ನೀವು ನಡೆಯೋ ದಾರಿಯಲ್ಲಿ ನಿಯತ್ತಿದ್ದರೆ ನಿಮ್ಮನ್ನ ತಡೆಯೋ ತಾಕತ್ತು ಯಾರಿಗೂ ಇರೋದಿಲ್ಲ. yourquotes.com. ಅಯ್ಯೋ, ವೆಬ್ಸೈಟು ಸೇರಿಸಿ ಓದ್ತಾ ಇದ್ದೀನಲ್ಲ. ಇರಲಿ, ಇಷ್ಟೆಲ್ಲ ಓದಿದ್ಮೇಲೆ ಶ್ವೇತಾಗೆ ಮೋಟಿವೇಶನ್ ಬಂದಿರುತ್ತೆ. ಶ್ವೇತಾ, ಬತ್ತೋಗಿರೋ ಕಣ್ಣೀರು ಮತ್ತೆ ವಾಪಸ್ ಬರ್ತಾ ಇದೆಯಲ್ಲ, ಯಾಕಮ್ಮ ಅಳ್ತಾ ಇದೆಯಾ? ಇದಿಷ್ಟ ಆಗ್ಲಿಲ್ವಾ? ಇರು ಇರು, ಬೇರೆ ಚೆಕ್ ಮಾಡ್ತೀನಿ. ಎಕ್ಸ್ಟ್ರಾರ್ಡಿನರಿ ಮೋಟಿವೇಶನಲ್ ಕೋಟ್ಸ್ ಇನ್ ಕನ್ನಡ. ಪಾಪ ಅವಳು ಮೊದಲೇ ನೋಡ್ಕೊಂಡಿದ್ದಾಳೆ, ಯಾಕ್ರಿ ಮತ್ತೆ ನೋಯಿಸ್ತಿದ್ದೀರಾ? ಅಯ್ಯೋ ಗಿರಿ, ನೋಯಿಸ್ತಾ ಇಲ್ಲ. ನಮ್ಮ ಶ್ವೇತಾಗೆ ಮೋಟಿವೇಶನ್ನ ಬೂಸ್ಟ್ ಮಾಡ್ತಾ ಇದ್ದೀನಿ. ಬೂಸ್ಟ್, ಹಾ, ವಚನನೇ ಬಂದ್ಬಿಡ್ತು. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆ. ಸದ್ಯಕ್ಕೆ ನೀವು ಬನ್ನಿ ಈ ಕಡೆ. ಅಲ್ಲ ಶ್ವೇತಾ, ನಿನ್ನನ್ನ ನೀನು ಮೊದಲು ನಂಬಬೇಕಮ್ಮ. ನಿನ್ನನ್ನ ನೀನೇ ನಂಬಲಿಲ್ಲ ಅಂದ್ರೆ ಬೇರೆ ಯಾರು ನಿನ್ನ ನಂಬ್ತಾರೆ ಹೇಳು? ನಿನ್ನ ಕಾನ್ಫಿಡೆನ್ಸ್ನ ನೀನೇ ಹೆಚ್ಚಿಸ್ಕೋಬೇಕು. ಅದು ಶುರುವಾಗೋದು ನಿನ್ನಿಂದಾನೆ. ನೀನೇ ನನ್ನ ಕೈಲಿ ಏನೂ ಆಗಲ್ಲ, ನಾನು ಎಲ್ಲರಿಗಿಂತ ಕೀಳಾಗಿದ್ದೀನಿ ಅಂತ ಅನ್ಕೊಂಡ್ರೆ ಇಡೀ ಸಮಾಜ ನಿನ್ನ ಹಾಗೆ ನೋಡುತ್ತೆ. ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಅಕ್ಕಪಕ್ಕದ ಮನೆಯವರು ಅರಿಶಿನ ಕುಂಕುಮಕ್ಕೋ ಮದುವೆಗೂ ನನ್ನ ಕರೆದಾಗ ನನ್ನ ಹತ್ರ ಹಾಕೊಂಡು ಹೋಗೋಕ್ಕೆ ಒಡವೆಗಳಿಲ್ಲ. ಅಲ್ಲಿ ಒಡವೆ ಹಾಕೊಂಡು ಬಂದಿರೋರೆಲ್ಲ ತಾವೇ ದೊಡ್ಡವರು ಅನ್ನೋ ಫೀಲಿಂಗಲ್ಲಿ ಇರ್ತಾರೆ. ಆದರೆ ಅವ್ರ ಮುಂದೆ ನಾನು ಧೈರ್ಯವಾಗಿ ನಿಂತು ಮಾತಾಡಿ ನಾನು ಯಾರಿಗೂ ಕಮ್ಮಿ ಇಲ್ಲ ಅಂತ ತೋರಿಸ್ಕೊಳ್ಳೋದು ನನ್ನ ಆತ್ಮವಿಶ್ವಾಸ. ನಾನು ಇರೋದೇ ಹೀಗೆ. ಇದರಿಂದ ಯಾರಿಗಾದ್ರೂ ಪ್ರಾಬ್ಲಮ್ ಆಗೋದಾದರೆ ಅವರಾಗವರೇ ದೂರ ಹೋಗ್ತಾರೆ ಹೊರತು ನಾನಂತೂ ಬದಲಾಗಲ್ಲ ಅಂತಲೇ ಬದುಕ್ತಾ ಇದ್ದೀನಿ. ಇಲ್ಲ ಅಂದರೆ ನಮ್ಮಂಥ ಮಿಡ್ಲ್ ಕ್ಲಾಸ್ ಜನ ಜೀವನ ಮಾಡೋಕ್ಕಾಗ್ತಿತ್ತಾ ನೀನೇ ಹೇಳು? ಶ್ವೇತಾ, ಮೊದಲು ನಿನ್ನನ್ನು ನೀನು ನಂಬಬೇಕು, ನಿನ್ನನ್ನು ನೀನು ಪ್ರೀತಿಸ್ಬೇಕು. ಗಿರಿ, ನೀನು ಹೇಳಿದ್ದು ಶ್ವೇತಾಗಿ ಮೋಟಿವೇಶನ್ ಸಿಗ್ತೋ ಇಲ್ಲೋ ಗೊತ್ತಿಲ್ಲ, ನನಗಂತೂ ಸಿಕ್ಕಾಪಟ್ಟೆ ಮೋಟಿವೇಶನ್ ಆಗೋಯ್ತು. ನೋಡಮ್ಮ ಶ್ವೇತಾ, ಇಷ್ಟೊತ್ತು ವೆಬ್ಸೈಟಿಂದ ಹೇಳ್ತಾ ಇದ್ದೆ, ಈಗ ಹಾರ್ಟ್ ಸೈಟಿಂದ ಹೇಳ್ತೀನಿ, ಕೇಳಿಸ್ಕೊ. ಆ್ಯಕ್ಚುಲಿ ನೀನು ಎಲ್ಲ ಆ್ಯಂಗಲಲ್ಲೂ ಪರ್ಫೆಕ್ಟ್ ಆಗಿದೆಯಾ, ಓದಿದೆಯಾ, ತಿಳ್ಕೊಂಡಿದ್ಯಾ, ನಿನ್ನ ಹತ್ರ ಎಲ್ಲವೂ ಇದೆ. ಆದರೂ ಯಾಕಮ್ಮ ಇಷ್ಟೊಂದು ಡಿಪ್ರೆಷನಲ್ಲಿದೆಯಾ? ನಿನಗೊಂದು ಸತ್ಯ ಗೊತ್ತಾ? ನೀನು ಕಪ್ಪಗಿದೀಯ ಅಂತ ನೀನು ಕನ್ನಡಿ ನೋಡ್ಕೊಂಡಾಗ್ಲೆಲ್ಲ ಕೊರಗ್ತಿರ್ತೀಯ. ಆದರೆ ಕೆಲವರಿಗೆ ನೋಡೋ ಭಾಗ್ಯನೇ ಇರಲ್ಲ. ಅವ್ರು ಹೇಗಮ್ಮ ಬದುಕಬೇಕು? ಜೀವನನೇ ಸಾಕಾಗೋಯ್ತು, ಎಲ್ಲಾದರೂ ಹೊರಟೋಗೋಣ ಅಂತ ಅನ್ಕೋತ್ಯಾ. ಆದರೆ ಎಷ್ಟೋ ಜನಕ್ಕೆ ಒಂದು ಹೆಜ್ಜೆ ಇಡಕ್ಕೂ ಕಾಲೇ ಇರಲ್ಲ. ಅವ್ರು ಹೇಗಮ್ಮ ಬದುಕಬೇಕು? ಅಯ್ಯೋ, ನನ್ನ ಜೀವನ ಹೀಗಾಗೋಯ್ತು ಅಂತ ಒಬ್ಬರ ಹತ್ರ ನೀನು ನೋವನ್ನು ಹೇಳ್ಕೋತಿಯಲ್ಲ. ಆದರೆ ಎಷ್ಟೋ ಜನಕ್ಕೆ ಅವ್ರ ಮನಸ್ಸಲ್ಲಿರೋ ನೋವನ್ನು ಹೊರಗೆ ಹಾಕೋಕ್ಕೆ ನಾಲ್ಗೇನೇ ಇರಲ್ಲ. ಅವ್ರು ಹೇಗೆ ಬದುಕಬೇಕು? ಈ ಕ್ಷಣಕ್ಕೂ ಪ್ರಪಂಚದ ಮೂಲೆ ಮೂಲೆಯಲ್ಲೂ ಲಕ್ಷಾಂತರ ಜನ ದೇವರೇ ನನಗೆ ಕಣ್ಣು ಕೊಡು, ನನಗೆ ಕಾಲು ಕೊಡು, ನನಗೆ ಮಾತು ಕೊಡು, ನನಗೆ ವಿದ್ಯೆ ಕೊಡು, ಕಡೆ ಪಕ್ಷ ಒಂದೊತ್ತು ಊಟ ಕೊಡು ಅಂತ ಕೇಳ್ಕೊಳ್ತಾನೇ ಇದ್ದಾರೆ. ಅವರೆಲ್ಲರೂ ವರವಾಗಿ ಬೇಕು ಅಂತ ಕೇಳ್ಕೊಳ್ತಾ ಇರೋದೆಲ್ಲವೂ ನಿನ್ನ ಹತ್ರ ಆಲ್ರೆಡಿ ಇದೆ. ಇದೇ ಅಲ್ವಾ ಅಮ್ಮ ಅದೃಷ್ಟ? ಅಂಥದ್ರಲ್ಲಿ ನಾನು ಕಪ್ಪಗಿದ್ದೀನಿ ಅಂತ ನಿನ್ನನ್ನು ನೀನೇ ಕೆಳಮಟ್ಟದಲ್ಲಿ ನೋಡಿಕೊಂಡ್ರೆ ಈ ಸಮಾಜನೂ ನಿನ್ನನ್ನು ಹಾಗೇ ನೋಡುತ್ತೆ. ಯಾಕೆ ಅಂದರೆ ಸಮಾಜ ಇರೋದೇ ಹಾಗೆ. ಆದರೆ ಬದಲಾಗಬೇಕಾಗಿರೋದು ಸಮಾಜ ಅಲ್ಲಮ್ಮ, ನೀನು. ಮೊದಲು ನಿನ್ನನ್ನು ನೀನು ಪ್ರೀತಿಸು, ನಿನ್ನನ್ನು ನೀನು ಒಪ್ಕೋ. ಆಗ ನೀನು ಬೇಡ ಅಂತ ಹೋದವರು ಕೂಡ ನಿನ್ನನ್ನು ಹುಡ್ಕೊಂಡು ಬರ್ತಾರೆ. ಆಗ ಟೈಮು ನಿಂದಾಗಿರುತ್ತೆ, ಕೇಳಿಸ್ಕೊಳ್ಳೋರು ಅವರಾಗಿರ್ತಾರೆ. ಶ್ವೇತಾ, ಮಕ್ಕಳಾಗಿಲ್ಲ ಅಂತ ಕೊರಗ್ತಾನೆ ಇದ್ದಿದ್ರೆ ಇವತ್ತು ತಿಮ್ಮಕ್ಕ ಸಾಲು ಮರದ ತಿಮ್ಮಕ್ಕ ಆಗಿ ಬೆಳೀತಾ ಇರಲಿಲ್ಲ. ಅಯ್ಯೋ, ನಾನು ಕಪ್ಪಗಿದ್ದೀನಿ, ನನ್ನ ಜೀವನನೇ ಸಾಕು ಅಂತ ಕಲ್ಪನಾ ಚಾವ್ಲಾ ಅಂದ್ಕೊಂಡಿದ್ದಿದ್ರೆ ಅವ್ರ ಅಂತರಿಕ್ಷಕ್ಕೆ ಹಾರ್ತಿರ್ಲಿಲ್ಲ. ನಮ್ಮ ಹತ್ರ ಅದಿಲ್ಲ ಇದಿಲ್ಲ ಅಂತ ಕೊರಗೋದ್ರ ಬದಲು ನಮ್ಮ ಹತ್ರ ಏನಿದೆಯೋ ಅದನ್ನೇ ಇಷ್ಟಪಡಬೇಕು. ಬೇರೆಯವರಿಂದ ಗೌರವನ ನಿರೀಕ್ಷೆ ಮಾಡೋಕ್ಕೂ ಮುಂಚೆ ನಿನ್ನನ್ನು ನೀನು ಗೌರವಿಸ್ಕೋಬೇಕು. ಮೊದಲು ನಿನ್ನ ನೀನು ಪ್ರೀತಿಸೋಕೆ ಶುರು ಮಾಡು. ಆಗ ಜನ ನಮ್ಮನ್ನು ಇಷ್ಟಪಡ್ತಾರೆ, ತಾವಾಗೇ ಗೌರವ ಕೊಡ್ತಾರೆ. ಶ್ವೇತಾ, ಬದಲಾಯಿಸ್ಕೊಳ್ಳೋದು ಬೋಧನೆ ಮಾಡೋಷ್ಟು ಸುಲಭ ಅಲ್ಲ ಅಂತ ನನಗೂ ಗೊತ್ತು. ಆದರೆ ಬದಲಾಯಿಸ್ಕೊಳ್ಳೇಬೇಕಾದ ಅನಿವಾರ್ಯತೆ ನಿನಗಿದೆ. ಯೋಚನೆ ಮಾಡು. ಆಗಿರಿ. ಎಲ್ಲಿ ಹುಡುಗಿ ಏನು ಬರಲೇ ಇಲ್ಲ? ಮಗ ಒಳಗಡೆ ರೆಡಿ ಆಯ್ತಾ ಇದ್ದೆ. ಅವಳಿಗೆ ಯಾಕೆ ರೆಡಿ ಆಗೋದೆಲ್ಲ? ಸುಮ್ಮನೆ ಸ್ನೋ ಪೌಡರ್ ವೇಸ್ಟು. ಹಿರಿಯರಾಗಿ ನೀವು ಹೀಗೆಲ್ಲ ಮಾತಾಡಬಾರ್ದು. ಬೇರೆಯವ್ರನ್ನ ಆಡ್ಕೊಳ್ಳೋದು ತಪ್ಪಲ್ವಾ? ಅಕ್ಕ, ನಾನು ಹೋಗಿ ನೋಡ್ಕೊಂಬರ್ಲ? ಏ ಇರು, ಮೊದಲು ಅವ್ರು 10 ಲಕ್ಷ ಕೊಡೋದೆಲ್ಲ ಕೊಡಲಿ, ಅದಾದ್ಮೇಲೆ ಬೇರೆ ಎಲ್ಲ. ಅವ 10 ಲಕ್ಷ ಎಲ್ಲ ನಾನು ಒಂದ್ಸೀವ್ನಿ ತಾಂಬೂಲ ಬದಲಾಯಿಸ್ಕೊಳುವಾಗ ಕೊಡೋಣ ಅನ್ಕೊಂಡಿದ್ದೆ. ಅಯ್ಯೋ, ಮೊದಲು ಕೊಡಿ, ಮಿಕ್ಕಿದೆಲ್ಲ ಆಮೇಲೆ. ಅತ್ತೆ, ಈಗಲೂ ಕಾಲ ಮಿಂಚಿಲ್ಲ. ಏನಿನ ಸುಮ್ಕಿರ್ಲ. ಅವ ಈ 10 ಲಕ್ಷದ ಜೊತೆ ನನ್ನ ಮಗಿನೂ ನಿಮ್ಮ ಮಡ್ಲಿಗೆ ಆಗ್ತಾವ್ನಿ. ಅವಳು ಹಾಲ್ನಾಗಾದ್ರೂ ಹಾಕಿ, ನೀರ್ನಾಗಾದ್ರೂ ಹಾಕಿ. ಅಯ್ಯೋ, ನೀವು 10 ಲಕ್ಷ ಕೊಡ್ತಿರೋವಾಗ ಹಾಲಲ್ಲೇ ಹಾಕ್ತೀವಿ. ನಿಲ್ಸಿ.